ಮುದ್ರಾ ಯೋಜನೆಯಲ್ಲಿ ಸಾಲಕ್ಕೆ ಸರ್ಚ್ ಮಾಡೋ ಮುನ್ನ ಸ್ವಲ್ಪ ಹುಷಾರಾಗಿರಿ ಮತ್ತು ಈ ಸ್ಟೋರಿಯನ್ನ ಮಿಸ್ ಮಾಡದೆ ನೋಡಿ. ಮುದ್ರಾ ಯೋಜನೆಯ ಹೆಸರಿನಲ್ಲಿ ಸಾಲ ನೀಡೋದಾಗಿ ಮಹಾ ವಂಚನೆಯನ್ನ ಮಾಡಲಾಗಿದೆ ನೋಡಿ. ಈಗ ನಾವು ಏನೇ ಅಪ್ಲಿಕೇಶನ್ ಹಾಕ್ತೀವಿ ಅಥವಾ ಯಾವುದೇ ಅಪ್ಲಿಕೇಶನ್ ಓಕೆ ಮಾಡ್ತೀವಿ ಅಂತ ಅಂದ್ರೂ ಬಹಳ ಹುಷಾರಾಗಿರ್ಬೇಕು, ಸಿಕ್ಕಾಬಿಟ್ಟೆ ದೋಖಾ ಮಾಡಲಾಗ್ತಾ ಇದೆ. RBI ಹಾಗೂ ಮುದ್ರಾ ಯೋಜನೆಗೆ ನಕಲಿ ಲೆಟರ್ ಹೆಡ್ ಅನ್ನು ಬಳಸಿ ದೋಖಾ ಮಾಡಲಾಗಿದೆ. ಒರಿಜಿನಲ್ ಲೆಟರ್ ಹೆಡ್ಗಳನ್ನು ಮೀರಿಸುವಂತಿದೆ ಈ ನಕಲಿ ಲೆಟರ್ಗಳು. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ನಕಲಿ ಬಾಂಡ್ ಅನ್ನು ಕಳಿಸಿ ಮೋಸ ಮಾಡಲಾಗಿದೆ. 2% ಬಡ್ಡಿಗೆ 10 ಲಕ್ಷ ಸಾಲ ನೀಡೋದಾಗಿ ಹೇಳಿ ಮಹಾ ವಂಚನೆಯನ್ನು ಮಾಡಲಾಗಿದೆ. ಮೊದಲಿಗೆ ಫೀಸ್ ಅಂತ 10,000 ಹಣವನ್ನು ಹಾಕಿಸ್ಕೊಂಡಿದ್ದಾರೆ ಖದೀಮರು. ಬೈಕ್ ಮಾರಿ ಅಕೌಂಟ್ಗೆ ಹಣ ಹಾಕಿದ್ದ ನಾರಾಯಣಸ್ವಾಮಿ ವಂಚಕರನ್ನ ನಂಬಿ 1,63,000 ಕಳ್ಕೊಂಡಿದ್ದಾರೆ ನಾರಾಯಣಸ್ವಾಮಿ. ವಂಚನೆ ಬಗ್ಗೆ ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ದೂರನ್ನ ನೀಡಲಾಗಿದೆ, ದೂರು ದಾಖಲಾಗಿದೆ. ನೋಡಿ, ಮುದ್ರಾ ಯೋಜನೆ ಅನ್ನುವಂಥದ್ದು ಹೊಸದಾಗಿ ಯಾವುದಾದ್ರೂ ಬಿಸ್ನೆಸ್ ಮಾಡ್ತೀವಿ, ನಾವು ಸ್ವಾವಲಂಬಿಗಳಾಗಿರ್ತೀವಿ ಅಂತ ಅನ್ಕೊಂಡವ್ರಿಗೆ ಕೇಂದ್ರ ಸರ್ಕಾರದಿಂದ ಕೊಡುವಂಥ ಯೋಜನೆ ಇದು. ಹಣವನ್ನು ಕೊಡಲಾಗತ್ತೆ ಕಡಿಮೆ ಬಡ್ಡಿ 2%. ಅದನ್ನ ಹೇಳ್ಕೊಂಡು ನಕಲಿ ಲೆಟರ್ ಹೆಡ್ ಅನ್ನು ತಯಾರು ಮಾಡ್ಕೊಂಡಿದ್ದಾರೆ. ಹೆಂಗೆ ಅಂತಂದ್ರೆ ಸ್ವತಃ RBI-ನವರು ಒಂದ್ಸಲ ತಲೆ ತಿರುಗಿ ಬೀಳ್ಬೇಕು. ಆ ರೇಂಜ್ನಲ್ಲಿ ಇದೆ ಇದು, ಸೇಮ್ ಅದನ್ನು ಮೇರಿಸುವಂಥದ್ದು. ಆ ಥರದ್ದು ನಕಲಿ ಲೆಟರ್ ಹೆಡ್ ಅನ್ನು ತಯಾರು ಮಾಡಿ ನಿಮಗೆ ದುಡ್ಡು ಕೊಡ್ತೀವಿ, 10 ಲಕ್ಷ ಬರುತ್ತೆ, ಆದರೆ ಇಷ್ಟೆಲ್ಲ ಓಡಾಡಿದೀವಲ್ಲ ನಮ್ಗೆ ದುಡ್ಡು ಬೇಕು ಅಂತ ಬರೋಬ್ಬರಿ 1,63,000 ಕಿತ್ತಿದ್ದಾರಂತೆ ನೋಡಿ. ಹಾಗಾಗಿ ನಮಗೇನೋ ಲೋನ್ ಸಿಗುತ್ತೆ, ನಾವು ಯಾರೋ ಥ್ರೋ ಹೋದರೆ ಸಿಗುತ್ತೆ. ನಿಮಗೆ ಲೋನು ಬೇಕು ಅಂತಂದರೆ ಬ್ಯಾಂಕಿಗೆ ಹೋಗಿ, ಡೀಟೇಲ್ಗಳನ್ನು ಹೇಳ್ತಾರೆ, ಹೇಗೆ ತಗೋಬೇಕು, ಏನು ಎತ್ತ, ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ಹೇಳ್ತಾರೆ ಇನ್ ಡೀಟೇಲ್ ಆಗಿ. ಈ ಥರ ಯಾರ್ಯಾರೋ ಸಿಗ್ತಾರೆ ಬ್ರೋಕರ್ಗಳು, ಅವ್ರ ತಗೋಬಿಟ್ರೆ ಬೇಗ ಸಿಗುತ್ತಂತೆ, ಈಸಿ ಸಿಗುತ್ತಂತೆ, ನಮ್ಗೆ ಓಡಾಡೋದಕ್ಕೆ ಕಷ್ಟ ಆಗುತ್ತೆ, ಹಂಗಾಗಿ ಅವ್ರಿಗೆ ಹೇಳ್ಬಿಡೋಣ ಅಂತೆಲ್ಲ ಅಂದ್ಕೊಂಡ್ರೆ ಈ ಥರ ಮೋಸ ಆಗುತ್ತೆ, ಯಾಮಾರಿಸ್ತಾರೆ. ನೀವು ಏನಾದರೂ ಲೋನ್ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ಸ್ವಲ್ಪ ಯೋಚನೆ ಮಾಡೋದು ಒಳ್ಳೆಯದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಸಂತೋಷ್, ಇತ್ತೀಚೆಗಂತೂ ಈ ಆನ್ಲೈನ್ ದೋಖಗಳು, ಈ ಲೋನ್ ವಿಚಾರದಲ್ಲಿ ದೋಖಾ, ಈ ಅಪ್ಲಿಕೇಶನ್ ಡೌನ್ಲೋಡ್ ವಿಚಾರದಲ್ಲಿ ದೋಖಾ ಆಗ್ತಾನೆ ಇರುತ್ತೆ. ಈಗ ಮುದ್ರಾ ಯೋಜನೆ ಬಹಳ ಮಹತ್ವಾಕಾಂಕ್ಷೆಯ ಯೋಜನೆ, ಈ ಯೋಜನೆಯ ಹೆಸರಿನಲ್ಲೂ ಕೂಡ ಯಾವ ಥರ ಪಂಗ್ನಾಮ ಹಾಕಲಾಗಿದೆ, ಅವ್ರಿಗೆ ಯಾರು, ಇವ್ರದ್ದೊಂದು ದೊಡ್ಡ ಜಾಲವೇ ಇದೆಯಾ ಅಥವಾ ಏನ್ ಕತೆ ಅಂತ? ನಿಜ ಏನು, ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕದಿಮರ ಹಾವಳಿ ಹೆಚ್ಚಾಗ್ತಾ ಇರುವಂತದ್ದು. ದಿನಕ್ಕೆ ಇಂತಹ ಸೈಬರ್ ಪ್ರಕರಣಗಳು, ಕಳ್ಳತನಗಳು, ಇಲ್ಲ ವಂಚನೆ ಪ್ರಕರಣಗಳು, ಆನ್ಲೈನ್ ಫ್ರಾಡ್ಗಳು ಸಾಕಷ್ಟು ನಡೀತಾ ಇದೆ. ಇದೀಗ ಮತ್ತೊಂದು ಮಹತ್ವದ ಪ್ರಕರಣ ಬೆಳಕಿಗೆ ಬಂದಿರುವಂತದ್ದು. ಹುಳಿಮಾವು ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಪ್ರಕರಣ ದಾಖಲಾಗಿದೆ. ನಾರಾಯಣ ಸ್ವಾಮಿ ಎಂಬುವರು ಪ್ರಧಾನಮಂತ್ರಿ ಯೋಜನೆ ಅಡಿಯಲ್ಲಿ ಏನು ಮುದ್ರಾ ಯೋಜನೆ ಏನ್ ಬರುತ್ತೆ ಅದರ ಅಡಿಯಲ್ಲಿ 10 ಲಕ್ಷ ಸಾಲವನ್ನು ತೆಗೆದುಕೊಳ್ಳಿಕ್ಕೆ ಒಂದು ಆನ್ಲೈನ್ ಮುಖಾಂತರ ಅವರು ಪ್ರಯತ್ನವನ್ನು ಪಡ್ತಿದ್ರು. ಇದ್ರ ಬಗ್ಗೆ ತಿಳಿದುಕೊಂಡಂತಹ ಕದೀಮರು ನಾರಾಯಣ ಸ್ವಾಮಿಗೆ 2% ಬಡ್ಡಿ ದರದಲ್ಲಿ ನಿಮ್ಗೆ ಮುದ್ರಾ ಯೋಜನೆ ಅಡಿಯಲ್ಲಿ ನಿಮ್ಗೆ ಸಾಲವನ್ನು ಕೊಡಿಸ್ತೀವಿ ಅಂತ ಹೇಳಿ ಅವರನ್ನ ನಂಬಿಸುವಂತದ್ದು. ಅದನ್ನ ನಂಬಿದಂತಹ ನಾರಾಯಣ ಸ್ವಾಮಿ ಅವರ ಬಳಿಕ ಕೆಲವೊಂದು ಅವ್ರು ಕೇಳುವಂತಹ ದಾಖಲಾತಿಗಳನ್ನು ಮೊದಲು ಕೊಡ್ತಾರೆ. ಆ ದಾಖಲಾತಿಗಳನ್ನು ಪಡೆದುಕೊಂಡು ಅದಕ್ಕೆ ಪ್ರೊಸೆಸಿಂಗ್ ಫೀಸ್ ಇಷ್ಟಾಗುತ್ತೆ ಅಂತ ಹೇಳಿ ಅವರಿಗೆ ಹಂತ ಹಂತವಾಗಿ ಅವರ ಬಳಿ ಸುಮಾರು 1,60,000 ಹೆಚ್ಚು ಹಣವನ್ನ ಪೀಕಿರುವಂತದ್ದು. ಅದರ ಜೊತೆಗೆ ಈ ನಾರಾಯಣ ಸ್ವಾಮಿ ಏನು ಇವರು ಪ್ರೊಸೆಸಿಂಗ್ ಮಾಡ್ತಾ ಇದ್ರು ಅದಕ್ಕೆ ಕೊಡುವಂತ ದಾಖಲೆಗಳಂದ್ರೆ RBI ಇರ್ಬೋದು, ಮುದ್ರಾ ಯೋಜನೆಯ ಇಲಾಖೆಯ ಪ್ರಮುಖವಾದ ಲೆಟರ್ ಹೆಡ್ಗಳೇನಿದೆ ಅಂತಹ ಪ್ರಮುಖವಾದ ಲೆಟರ್ ಹೆಡ್ಗಳನ್ನು ನಕಲಿಯಾಗಿ ಮಾಡಿ ಇವರಿಗೆ ನೀಡಿರುವಂತದ್ದು. ಆ ನಕಲಿ ಪತ್ರಗಳನ್ನು ನಂಬಿ ಸುಮಾರು 1,63,000 ಹಣವನ್ನು ಕಳ್ಕೊಂಡು ಇದೀಗ ಹುಳಿಮಾವು ಪೊಲೀಸ್ ಠಾಣೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೂರು ಕೊಟ್ಟಿದ್ದಾರೆ. ಪ್ರಕರಣ ದಾಖಲು ಮಾಡಿಕೊಂಡಿರುವಂತಹ ಪೊಲೀಸರು ಪ್ರಕರಣದ ತನಿಖೆಯನ್ನ ನಡೆಸ್ತಾ ಇರುವಂತದ್ದು ನೀತಿ. ಓಕೆ, ಧನ್ಯವಾದ ಸಂತೋಷ್. ತಮ್ಮ ಡೀಟೇಲ್ಸ್ಗಾಗಿ.